ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು NSS ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಆಗಲೇ ನಮ್ಮ ಜೂನಿಯರ್ಸ್ ಇದ್ದಾರೆ ಮತ್ತು ನಮ್ಮ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ನೋಡ್ಬೋದು ನಮ್ಮ ಜೂನಿಯರ್ ಒಬ್ಬ ಇದ್ದಾನೆ, ಆಕಾಶ್ ಅಂತ. ಸೊ ಇವಾಗ NSS ಕ್ಯಾಂಪಿಗೆ ಹೋಗ್ತಿದ್ದೀನಿ. ನಾನು NCC ಕ್ಯಾಂಪ್ ಮಾಡಿದ್ದೆ, ಬಟ್ NSS ಕ್ಯಾಂಪು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಹೋಗೋಣಂತೆ. ಫಸ್ಟ್ ಡೇ ಇವತ್ತು, 7 ದಿವಸ ಕ್ಯಾಂಪ್ ಇರುತ್ತೆ. ನೋಡೋಣ ಏನೇನು ಇರುತ್ತೆ ಅಂತ. ಲೆಟ್ಸ್ ಗೋ. ಆಗಲೇ ಮುಂದ್ಗಡೆ ಜೂನಿಯರ್ಸ್ ಎಲ್ಲ ಹೋಗಿದ್ದಾರೆ, ಹೋಗಿ ತೋರಿಸ್ತೀನಿ ಅವ್ರವ್ರು ಯಾರ್ಯಾರು ಬಂದಿದ್ದಾರಂತ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಆಗಲೇ ಈಗ ಬಂದೀವಿ. ಇಲ್ಲಿ ಅಭಿದಾನ, ಇವ್ರು ನಮ್ಮ ಕ್ಲಾಸ್, ಇನ್ನೆಲ್ಲ ಇವರೆಲ್ಲ ಜೂನಿಯರ್ಸ್. ಅಲ್ಲಿ ಹಿಂದ್ಗಡೆ ಕಾಣ್ತಿದ್ದಾರಲ್ಲ, ಅಡಿ ನೀನು ಬರ್ತೀಯಳಿ ನಮ್ಮ ಕಾಲೇಜ್ ಅಲ್ಲಿ. ಅಲ್ಲೆಲ್ಲ ಜೂನಿಯರ್ಸ್ ಇದ್ದಾರೆ. ಹೋಗೋಣಂತೆ, ಬಸ್ಸಿಗೆ ಕಾಯ್ತಾ ಇದ್ದೀವಿ. ಬಸ್ ಬಂದ ತಕ್ಷಣ ಹೋಗೋದೇ. One hour later. ಓಕೆ ಫ್ರೆಂಡ್ಸ್, ಫೈನಲಿ ಈಗಾಗಲೇ ಯೂನಿವರ್ಸಿಟಿಗೆ ಬಂದಿದ್ದೀವಿ. ಅಲ್ಲೆಲ್ಲ ಹೋಗ್ತವ್ರು ನೋಡ್ಬೋದು. ನನ್ನ ಜೊತೆ ನಮ್ಮ ಜೂನಿಯರ್ ಇದ್ದಾನೆ, ನಮ್ಮ ಅಭಿ ಅವರು, ಅವರು ನಮ್ಮ ಸೀನಿಯರು ಅನ್ಕೊಬೋದು. ನಮ್ಮ ಕ್ಲಾಸ್ಮೆಂಟೇ, ಅವ್ನು ಕರ್ಕೊಂಡು ಹೋಗ್ತಾನೆ ಮುಂದ್ಗಡೆ. ಹೋಗ್ತಾವ್ರೆ, ಹೋಗೋಣ. ಫಸ್ಟ್ ಏನೋ ಗೆಸ್ಟ್ ಹೌಸ್ ಸಿಗಂತೆ, ಹೋಗಿ ನೋಡೋಣ ಹೆಂಗಿದೆ ರೂಮ್ ಅಂತ. ಲೆಟ್ಸ್ ಗೋ, ಹೋಗುವ. ಸೀನಿಯರ್ ಫುಲ್ ಸೀರಿಯಸ್ ಆಗೋದು. ಓಕೆ ಫ್ರೆಂಡ್ಸ್, ಈಗಾಗಲೇ ರೂಮ್ ಎಲ್ಲ ಸಿಕ್ಕಾಗಿದೆ. ಇಲ್ಲಿ ರಿಜಿಸ್ಟ್ರೇಷನ್ ಐತಲ್ಲ, ಅಲ್ಲೆಲ್ಲ ರಿಜಿಸ್ಟ್ರೇಷನ್ ಆಯಿತು. ರಿಜಿಸ್ಟ್ರೇಷನ್ ಅಲ್ಲ ಆಗಿದೆ. ಹಿಂದ್ಗಡೆ ಊಟ ಐತೆ, ಊಟ ಮಾಡೋರು ಮಾಡ್ಬೋದು, ಬರೀ ಊಟ ಮಾಡೋಣ. ರೂಮ್ ಎಲ್ಲ ಸೆಲೆಕ್ಟ್ ಆಗಲೇ ಹೋಗಿ ಬಂದ್ವಿ. ರೂಮಿಗೆಲ್ಲ ಬ್ಯಾಗ್ ಎಲ್ಲ ಇಟ್ಟು ಬಂದಿದ್ದೀವಿ. ಈಗೇನ ಸುಮ್ಮನೆ ಬಂದು ಕುಂತಿದ್ದೀವಿ, ನೋಡೋಣ ಏನಾಗುತ್ತೆ ಮುಂದೆ. A few moments later. ಫ್ರೆಂಡ್ಸ್, ಈಗ ಏನೋ ಡೆಕೋರೇಷನ್ ಗೊತ್ತಿಲ್ಲ, ಏನೋ ಕರ್ಕೊಂಡು ಹೋಗ್ತಾರೆ ಸೀನಿಯರ್. ನೋಡೋಣ ಏನು ಮಾಡೋದು. ಹೋಗೋಣ ಅಂತ ಇವಾಗ ಜಲ್ದಿ. ಎಲ್ಲ ಹೋಗ್ತಾವ್ರಿ, ನಮ್ಮ ಜೂನಿಯರ್ ಯಾವಾಗ ನಮ್ಮ ಜೊತೆ ನೋಡ್ಕೊಂಬೇಕು, ಚೆನ್ನಾಗಿ ನೋಡ್ಕೊಂಬೇಕು ನಮ್ಮ ಜೂನಿಯರ್ಸಿಗೆಲ್ಲ. ಲಾಸ್ಟಿಗೆ ನಮ್ಮ ಸೀನಿಯರ್ ಸೆಂಡ್ ಆಫ್ ಚೆನ್ನಾಗಿ ಕೊಡ್ತಾರೆ, ಹಾಗಾಗಿ ಜೂನಿಯರ್ಸ್ ಚೆನ್ನಾಗಿ ನೋಡ್ಕೊ. ನೀ ಹೇಳೋ, ಪ್ರೆಷರ್ ಕೊಡ್ತಾರೆ ನಮಗೆ. ಪ್ರೆಷರ್ ಹೆಂಗೆ ಕೊಡ್ತಾರೆ, ನಾವು ಅದಕ್ಕೆ ತಕ್ಕಂಗೆ ಸೆಂಡ್ ಆಫ್ ಕೊಡ್ತೀವಿ ಅಷ್ಟೇ. ಪ್ರೆಷರ್ಸ್ ನಾವು ಕೊಡೋಕ್ಕಾಗಲ್ಲ, ನಮ್ಮ ಸೀನಿಯರ್ ಇದ್ದಾರೆ ಅವ್ರು ಕೊಡ್ತಾರೆ. ನಾವು ನೆಕ್ಸ್ಟ್ 3 ದಿವಸ ಬರ್ತೀರಲ್ಲ, ನಿಮಗೆ ಕೊಡ್ತೀವಿ ಪ್ರೆಷರ್ಸ್. ಓಕೆನಾ? ಸರಿ, ಇವಾಗ ನೋಡೋಣ. ಇದು ನಮ್ಮ ಐ ಡಿ ಕಾರ್ಡ್, ಇದು ನೋಡಿ ನಮ್ಮ ಐ ಡಿ ಕಾರ್ಡ್ ಭಾಳ ದೊಡ್ಡದೈತೆ. ಮೊಬೈಲ್ ನಂಬರ್ ಬ್ಲರ್ ಮಾಡ್ತೀನಿ, ಬ್ಲರ್ ಮಾಡ್ತೀನಿ, ನಾನು ನೋಡಿಲ್ಲ. ಕಟ್ ಕಟ್, ನೀವು ಹೋಗೋಣ. ಏನು ಗುರು, ಇಷ್ಟು ದೊಡ್ಡದೈತಿ ಮಧ್ಯಕ್ಕಲ್ಲಿ ಏನೈತಿ? ಇಲ್ಲಿ ಮಧ್ಯಕ್ಕೆ ಸ್ಟೇಜ್ ಥರ ಐತಿ, ಒಳಗೆ ಒಂಡನ್ ಐತಿ, ಲೈಬ್ರರಿನ ಇದು ಇಷ್ಟು ದೊಡ್ಡದು. ಜಾಗ ಕರ್ಕೊಂಡು ಹೋಗ್ತಾರ ಅಂತಲೇ ಗೊತ್ತಾಗ್ತಿಲ್ಲ ನೋಡ್ರಿ. ಯಾವ್ದೋ ಜಾಗ ಕರ್ಕೊಂಬಂದ್ರು ಗುರು. ಓ, ಇದೇನಿದು ಒಳಗಡೆ ಏನೈತಿ? ಹೋಗೋಣ ಒಳಗಡೆ. ನೋಡಿ ಫ್ರೆಂಡ್ಸ್, ಎಲ್ಲ ಬಲೂನ್ ಓದಕತ್ತ, ಬಲೂನ್ ಓದೇ ಬಿಟ್ಟ ನಾನು ಆಗ್ಲೇ. ನಾವು ಬಲೂನ್ ಓದಕತ್ತ ಅಸ್ಲಿ ಅಸ್ಲಿ. A few moments later. ಫೈನಲಿ ಫ್ರೆಂಡ್ಸ್, ಎಲ್ಲ ರೆಡಿ ಆಯ್ತು. ನೋಡ್ಬೋದು ನೀವು ಇಲ್ಲಿ ಬಲೂನ್ ಎಲ್ಲ ಕಟ್ಟಿ, ಅಲ್ಲೆಲ್ಲ ಬಲೂನ್ ಹಾಕಿ, ಸೊ ಎಲ್ಲ ರೆಡಿ ಆಗಿದೆ. ಈಗ ಊಟಕ್ಕೆ ಹೋಗಲ್ಲ, ಊಟಕ್ಕೆ ಹೋಗಿ ಏನು ಮಾಡ್ತಿದ್ದೀನಿ ನೀನು? One hour later. ಸೊ ಈಗ ನಾವು ಊಟ ಮಾಡೀವಿ, ಮತ್ತೆ ತಳ ಕರಿತವ್ರೆ. ಇನ್ನ ಮೇಲೆ ಈಗ ಬಂದಿನಿ ನಾವು, ಸುಮ್ನೆ ಹೋಗ್ಬೇಕ್ರಿ. ಈಗ ಕಳ ಕರಿತವ್ರೆ, ಹೋಗ್ತವ್ರೆ ಅಲ್ಲಿ ತಡಿಯೋಣ. ನೋಡ್ಬೋದು ಅಲ್ಲೆಲ್ಲ ಹೋಗ್ತವ್ರೆ. ಅಣ್ಣ ಹೇಳಿ ನಮ್ಮ, ಈಗ ಹೋಗೋಣ ಹೋಗೋಣ ಎಲ್ಲರೂ ಹೋಗೋಣ. ಹಾಯ್ ಫ್ರೆಂಡ್ಸ್, ಈಗ ನಾವು ಕ್ಯಾಂಪಿಗೆ ಬಂದಿದ್ವಿ. ಈಗ ನಮಗೆ ಎಲ್ರಿಗೂ ಒಂದೊಂದು, ಹುಡುಗರಿಗಾಗ್ಲಿ ಹುಡುಗಿಯರಾಗ್ಲಿ ಎಲ್ರಿಗೂ ಒಂದೊಂದು ಬ್ಯಾಟ್ಸ್ ಕೊಡ್ತಾರೆ. ಬ್ಯಾಟ್ ಇಸ್ಕೊಂಡು ಕೆಲಸ ಮಾಡೋಣ. ನಮ್ಮ ಅಣ್ಣೆ ಸರ್ ಕುಂತವ್ರೆ ಅಲ್ಲಿ, ಎಲ್ಲ ಅಡ್ಡಾಡ್ಡ ಇದ್ದಾರೆ. ಬ್ಯಾಟ್ಸ್ ಕೊಡ್ತಾರಂತೆ, ಬ್ಯಾಟ್ ಇಸ್ಕೊಳ ಇವಾಗ. ನೋಡೋಣ ಏನು ಮಾತಾಡ್ತಾರೆ. ಹಾಯ್, ಬ್ಯಾಟ್ಸ್ ಈಗ
ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟರು, ಏನೇನು ಹೆಂಗೆಂಗಿರ್ಬೇಕು ಮತ್ತು ಕ್ಲಾಪ್ಸ್ ಹೆಂಗೆ ಮಾಡೋದು ಅದೆಲ್ಲ ಹೇಳ್ಕೊಟ್ರು. ಸೋ ಫ್ರೆಂಡ್ಸ್, ಈಗ ಫಂಕ್ಷನ್ ಐತಂತೆ, ಮತ್ತೆ ಅವಾಗಲೇ ಹಾಕೊಂಡಿದ್ನಲ್ಲ ಅದು ಹಾಕೊಂಬರ್ದು ಟೋಪಿ ಇತ್ತಂತೆ. ಇವಾಗ ಹೋಗೋಣ ಫಂಕ್ಷನಿಂದ ಕೇಳೋಣ. ಹೋಗಿ ಫಂಕ್ಷನಿಂದು ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ, ಅಲ್ಲಿ ಏನೋ ಫೋನ್ ಸ್ವಿಚ್ ಆಫ್ ಮಾಡೋಕೆ ಹೇಳಿದ್ದಾರೆ. ಸೊ ಹಂಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ. ಸೊ ಈಗ ನಾವು ಫಂಕ್ಷನ್ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡ್ತಿರ್ಬೋದು ಎಲ್ಲ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗಿ ಸಿಗೋಣ ಬನ್ನಿ. A few moments later. ಸೊ ಫೈನಲ್ ಫ್ರೆಂಡ್ಸ್, ಈಗ ಆಡಿಟೋರಿಯಮಿಗೆ ಬಂದಿದ್ದೀವಿ. ಒಂದು ಕಡೆ ಆಗಲೇ ಎಲ್ಲ ನಮ್ಮ ಸರ್ ನಾವೇ ಅದು ಡೆಕೋರೇಷನ್ ಮಾಡಿದ್ದೆಲ್ಲ ನಾವೇ. ಈಗ ಬಂದಿದ್ದೀವಿ, ಕಾರ್ಯಕ್ರಮ ಶುರು ಆಗ್ತಿದೆ. ಫೋನ್ ಆಫ್ ಮಾಡ್ಬೇಕಂತೆ, ಎಷ್ಟು ವೀಡಿಯೋ ಮಾಡ್ಬೇಕು ಅಷ್ಟು ಮಾಡ್ತೀನಿ, ಇಲ್ಲ ಆಫ್ ಮಾಡ್ತೀನಿ ಫೋನ್ನ. A few moments later. So friends, ಈಗ ಗ್ರೂಪ್ ಎಲ್ಲ ಮಾಡ್ತಾರೆ ನೋಡೋಣ. ಗ್ರೂಪ್ ಈಗೆಲ್ಲ ಗ್ರೂಪ್ ಎಲ್ಲ ಮಾಡ್ತವ್ರೆ, ಕಾಲೇಜ್ ವೈಸ್ ಕುಂತಿದ್ದೀವಿ, ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಓಕೆ ಫ್ರೆಂಡ್ಸ್, ಈಗಾಗಲೇ ಏನದು ರಿಜಿಸ್ಟ್ರೇಷನ್ ಅಲ್ಲ, ಗ್ರೂಪ್ ಎಲ್ಲ ಮಾಡ್ತಿದ್ರು, ಗ್ರೂಪ್ ಎಲ್ಲ ಡಿವೈಡ್ ಆಗಿದೆ. ಮತ್ತು ಅದು ಏನಾಗ ನಮಗೆ ಒಂದು ಸ್ವಲ್ಪ ಟೈಮ್ ಬಿಟ್ಟಿದ್ದಾರೆ, ಹೋಗಿ ಒಂದು ಸ್ವಲ್ಪ ಫ್ರೆಶಪ್ ಆಗಿ ಊಟಕ್ಕೆ ಬರ್ರಿ ಅಂತ. ಈಗ ವಿಸಲ್ ಮಾಡ್ತಾರಂತೆ, ಊಟಕ್ಕೆ ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ನಾಳೆ ಯಾರು ಫ್ಲ್ಯಾಗ್ ಅಂದರೆ ಒಂದೊಂದು ಗ್ರೂಪಿಗೆ ಒಂದೊಂದು ಕೆಲಸ ಇದೆ. ನಾಳೆ ಯಾರು ಫ್ಲ್ಯಾಗಿಂದು ಅವ್ರ ಕೆಲಸ ಇರುತ್ತೆ ಇನಾಗ್ರೇಷನ್ ಮಾಡೋದು, ಅವರಿಗೆ ಫ್ಲ್ಯಾಗ್ ಕೊಟ್ಟು ಇವಾಗ ನೋಡಿದ್ರಲ್ಲ ಇಲ್ಲಿ ಹಿಂದ್ಗಡೆ ವಿಡಿಯೋದಾಗೆ ಆ ಥರ ಫ್ಲ್ಯಾಗ್ನ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರು ನಾಳೆ ಟೀಮ್ ಒಂದಿದೆ, ನಾಳೆ ಅವರು ಫ್ಲ್ಯಾಗ್ ಇನಾಗ್ರೇಷನ್ ಮಾಡ್ತಾರೆ. ಸೊ ಇವಾಗ ಒಂದು ಸ್ವಲ್ಪ ಟೈಮ್ ಬಿಟ್ಟಿದ್ದಾರೆ, ಹೋಗ್ಬೇಕು ಇವಾಗ ಮತ್ತೆ ಊಟಕ್ಕೆ ಹೋಗ್ಬೇಕು. ಟೈಮೇ ಇಲ್ಲ, ಬೆಳಗಿಂದ ಬರೀ ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಹೋದ್ರೆ ಅಂತಲೇ ಆಗಿದೆ, ಫುಲ್ ಬಿಸಿ ಆಗ್ಬಿಟ್ಟಿದ್ದೀನಿ. A few moments later. ಊಟ ಚೆನ್ನಾಗಿದೆ ಬಟ್ ಹಳಿ ಹೆಂಗೆ ಊಟ ಡನ್ ಅಷ್ಟೇ. ಸ್ವಲ್ಪ ಆಗ್ಬಿಟ್ಟು ಸ್ವಲ್ಪ ಸಾಕು ಅನ್ನ ಅಳಿ ಅನ್ನ ಅಷ್ಟೇ ತಿನ್ ಸಾಂಬಾರ್ ಇಲ್ಲ ಅಂತ ಸಾಂಬಾರ್ ಇಲ್ಲ ಮದಕ್ಕೆ ಬಂದ್ಬಿಟ್ಟಿದ್ದೀನಿ ಏನು ಮಾಡೋಣ. ಸೊ ಫೈನಲ್ ಫ್ರೆಂಡ್ಸ್, ಈಗೆಲ್ಲ ಊಟ ಆಯ್ತು, ರೂಮಿಗೆ ಬಂದಿದ್ದೀನಿ, ಸಾಕಾಗ್ಬಿಟ್ಟಿದ್ ಬೆಳಿಗ್ಗೆ ಹೇಳ್ಬೇಕಂದ್ರೆ 10 ಗಂಟೆಗೆ ಬಿಡ್ತೀನಿ ಅಂತ ಅಂದಿದ್ರು, ಹೇಳ್ಬೇಕಂದ್ರೆ 10 ಗಂಟೆಗೆ ಬಿಡ್ತೀನಿ ಅಂದಿದ್ರು. ಈಗಾಗಲೇ 11 ಗಂಟೆ ಆಗಿದೆ, ಮೀನ್ಸ್ ಅದೇ ನಾಳೆ ಏನೇನು ಪ್ರಿಪ್ರೇಷನ್ ಮಾಡ್ಬೇಕಂತ ಎಲ್ಲ ಗ್ರೂಪ್ ಅವ್ರಿಗೆ ಕರೆಸಿ ಫಸ್ಟೇ ಎಲ್ಲ ಸ್ವಲ್ಪ ಎಲ್ಲ ಮಾತಾಡ್ತಿದ್ರು, ನಾಳೆಯಿಂದ ಸರಿ ಆಗ್ಬೋದು. ಸೊ ಇದಿಷ್ಟ ಆಗಿತ್ತು ಡೇ 1, ಮತ್ತೆ ನಾಳೆ ಸಿಗೋಣಂತೆ. ಅಲ್ಲಿವರೆಗೂ ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ, ಬೆಲ್ಲೈಕನ್ ಒತ್ತಿಲ್ಲಂದ್ರೆ ಗಂಟೆ ಓಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ನಾಳೆ ಸಿಗೋಣ. ಓಕೆ, ಬಾಯ್. ಕನಸನ್ನು ನಂಬಿಕೊಂಡು ಖುಷಿಯಾಗಿರುವೆ, ಯಾವನು ಸಬರಿ ಬೇಡ ನಾನ್ ಒಬ್ನೇ ಇರುವೆ, ನನ್ನ ಪ್ರೀತಿಸೋರ್ನ ಪ್ರೀತಿಸೋದೆ ನನ್ನ ಒಡವೆ, ಕಾಂಗಿ ಬಾಳೆ ಬೆಷ್ಟು ಹಾಯಾಗಿರುವೆ.